ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೊದಲ ಬಿಜೆಪಿಯ ಪಟ್ಟಿ ಕೂಡ ಈಗ ರಿಲೀಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಸಂಚಲನ ಮೂಡಿದೆ. ಅದು ಸಂಸದ ಶ್ರೀರಾಮುಲು ಅವರ ಆ ಪಟ್ಟಿಯಲ್ಲಿ ಹೆಸರನ್ನ ಕಂಡ ತಕ್ಷಣ ಒಟ್ಟಿನಲ್ಲಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಿಂದ ಎಲ್ಲೆಡೆ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಚಿತ್ರದುರ್ಗದ 6 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಿಗೆ ಈಗಾಗಲೇ ಟಿಕೆಟ್ ಫೈನಲ್ ಮಾಡಲಾಗಿದೆ. ಮೊಳಕಾಲ್ಮೂರಿನಿಂದ ಸಂಸದ ಶ್ರೀರಾಮುಲು ಅವರಿಗೆ ಹೆಸರು ಪ್ರಕಟ ಆಗಿರೋ ಬೆನ್ನಲ್ಲೇ ಹಾಲಿ ಶಾಸಕ ತಿಪ್ಪೇಸ್ವಾಮಿ ಅವರ ಹೆಸರು ಕೈ ಬಿಟ್ಟಿರೋದು ಮತ್ತು ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಟ್ಟಿರೋದು ಅಲ್ಲಿ ಒಂದು ಭಿನ್ನಮತಕ್ಕೆ ಕಾರಣವಾಗ್ತಾ ಇದೆ. ಹಿರಿಯೂರು ಕ್ಷೇತ್ರಕ್ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು ಪತಿ ಶ್ರೀನಿವಾಸ್ಗಿಂತ ಪತ್ನಿ ಪೂರ್ಣಿಮಾಗೆ ವರ್ಚಸ್ಸು ಹೆಚ್ಚಾಗಿರುವ ಹಿನ್ನೆಲೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹೊಸದುರ್ಗ ಕ್ಷೇತ್ರಕ್ಕೆ ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಈಗ ಯಾವ ರೀತಿಯಾದಂಥ ಸಂಚಲನಕ್ಕೆ ಈಗ ಒಳಗಾಗತ್ತೆ ಎಲ್ಲ ಬೆಳವಣಿಗೆಗಳು ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಚಳ್ಳಕೆರೆ ಹೊಳಲ್ಕೆರೆಗೆ ಅಭ್ಯರ್ಥಿಗಳನ್ನು ಇನ್ನೂ ಬಿಜೆಪಿ ಹೈಕಮಾಂಡ್ ಪ್ರಕಟಿಸಿಲ್ಲ, ಅದನ್ನು ಕೂಡ ಗಮನಿಸಬೇಕು. ಚಳ್ಳಕೆರೆ ಮತ್ತು ಹೊಳಲ್ಕೆರೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಸಹಜವಾಗಿ ಒಂದು ಕಳವಳ ಕೂಡ ಇಲ್ಲಿ ಜಾಸ್ತಿ ಆಗಿದೆ. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ತಾವು ಕೂಡ ಗಮನಿಸ್ತಾ ಇದ್ದೀರಿ ದಿನೇ ದಿನೇ ಬೆಳವಣಿಗೆಗಳು ಯಾವ ರೀತಿ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರಿಗೆ ಟಿಕೆಟ್ ಫೈನಲೈಸ್ ಆಗುತ್ತೆ ಅನ್ನುವ ಒಂದು ಕುತೂಹಲ ಆತಂಕ ಸಹಜವಾಗಿ ಗರಿಗೆದಿರಿರುವ ಸದ್ಯದ ಒಂದು ಸನ್ನಿವೇಶದಲ್ಲಿ ಚುನಾವಣಾದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕಾಗತ್ತೆ, ಯಾರನ್ನು ಗೆಲ್ಲಿಸ್ಕೊಂಡು ಬರಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ಕೂಡ ಸಹಜವಾಗಿ ಪಕ್ಷ ತನ್ನದೇ ಆದಂಥ ಒಂದು ದೃಷ್ಟಿಕೋನದಿಂದ ಒಂದು ಮಾನದಂಡವನ್ನು ಹೆಣೆದಿರುತ್ತೆ. ಹೀಗಾಗಿ ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ರಾಜ್ಯ ವಿಧಾನಸಭೆಯ ಚುನಾವಣೆ ಘೋಷಣೆವಾದ ಬೆನ್ನಲ್ಲೇ ಏಕಾಏಕಿ ತಮ್ಮ ಈಗ ರಣತಂತ್ರವನ್ನು ಬದಲಾಯಿಸಿರೋದು ಕೂಡ ಈ ಪ್ರಸಕ್ತ ಸನ್ನಿವೇಶಗಳನ್ನ ಗಮನಿಸಿದಾಗ ನಮಗೆ ಅನಿಸುತ್ತೆ. ಈ ಮೊದಲು ಅಮಿತ್ ಶಾ ಅವರು ಪಕ್ಷದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅಂದರೆ ಈಗ ಯು ಪಿ ಮಾಡೆಲ್ನಲ್ಲಿ ಸಾಕಷ್ಟು ಹೊಸ ಪ್ರಯೋಗ ನಡೆಸಲಿಕ್ಕೆ ನಿರ್ಧಾರ ಮಾಡಿದರು. ಅಲ್ಲಿ ಹೊಸ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿತ್ತು, ಅಲ್ಲಿಯ ಬೇರೆಯದೇ ಆದಂಥ ರೀತಿಯಲ್ಲಿ ಮಾನದಂಡಗಳನ್ನ ರೂಪಿಸಲಾಗಿತ್ತು. ಆದರೆ ಇಲ್ಲಿಯೂ ಕೂಡ ಅದೇ ರೀತಿ ಮಾಡ್ತಾರಾ ಅನ್ನುವ ಒಂದು ನಿರೀಕ್ಷೆ ಈಗ ಹುಸಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿದೆ. ಅಂದರೆ ಕಳೆದ ಒಂದು ತಿಂಗಳಲ್ಲಿ ವ್ಯಾಪಕ ರಾಜ್ಯ ಪ್ರವಾಸವನ್ನು ಕೈಗೊಂಡಂಥ ಅಮಿತ್ ಶಾ ಅವರು ಇಲ್ಲಿ ತಮ್ಮದೇ ಆದಂಥ ಒಂದು ನಿರ್ಧಾರಗಳನ್ನು ಬಲಪಡಿಸ್ತಾ ಬರ್ತಾರೆ. ಇಲ್ಲಿ ತಮ್ಮ ಆಂತರಿಕ ಸಮೀಕ್ಷೆಯನ್ನು ಆಧರಿಸಿ ರಾಜ್ಯ ಚುನಾವಣಾ ಕಣವನ್ನು ಮತ್ತು ಪಕ್ಷದ ಒಂದು ವಾಸ್ತವ ಪರಿಸ್ಥಿತಿಯನ್ನು ಇಲ್ಲಿ ಅವರು ಅರ್ಥಕೊಂಡಂಗೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಪ್ರಯೋಗಗಳನ್ನು ಕಮ್ಮಿ ಮಾಡಿ ಇಲ್ಲಿ ಯಾರು ಗೆಲ್ತಾರೆ, ಅವರು ಪಕ್ಷದಲ್ಲಿ ಇದ್ದವರ ಅಥವಾ ಬೇರೆ ಪಕ್ಷದಿಂದ ಸದ್ಯಕ್ಕೆ ಬಂದವರ, ಅದನ್ನು ಯಾವುದನ್ನೂ ಕೂಡ ಗಮನಿಸದೆ ಇವರು ಗೆಲ್ತಾರ ಅಂಥವ್ರಿಗೆ ಮಣೆ ಹಾಕೋಣ ಅನ್ನುವ ಮಾತುಗೆ ಮಾತ್ರ ಇಲ್ಲಿ ಒತ್ತು ಕೊಟ್ಟ ಹಾಗೆ ಇದೆ. ಹಿಂದಿನಂತೆ ಗೆಲ್ಲುವ ಕುದುರೆಗಳ ಮಾನದಂಡವನ್ನೇ ಪ್ರಮುಖವಾಗಿ ಇಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಪರಿಣಾಮವನ್ನು ಕೂಡ ಈಗ ಎದುರಿಸಬೇಕಾಗತ್ತೆ. ನೋಡೋಣ, ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಒಂದು ಸಂಚಲನ ಉಂಟಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ, ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಎಸ್ ವೀರೇಶ್, ಒಂದಂತೂ ಇಲ್ಲಿ ಗಮನಿಸ್ಬೋದು, ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. 72 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಯಾವ ರೀತಿ ಸಂಚಲನ ಉಂಟು ಮಾಡಿದೆ, ಹಾಗೆಯೇ ಯಾವೆಲ್ಲ ಕಾರಣಗಳಿಗೆ ಇಲ್ಲಿ ಸಂಚಲನ ಉಂಟಾಗ್ತಾ ಇದೆ, ಸದ್ಯದ ಒಂದು ಸನ್ನಿವೇಶವನ್ನು ಗಮನಿಸಿದಾದರೆ ಯಾವ ರೀತಿ ಅರ್ಥೈಸಬಹುದು ಇಲ್ಲಿ ಪ್ರಸಕ್ತ ವಾತಾವರಣವನ್ನು ವೀರೇಶ್? ಖಂಡಿತ ರಾಘವ್ ಸೂರ್ಯ, ಏನ್ ಚಿತ್ರದುರ್ಗದ ಅಂದ್ರೆ ಮಧ್ಯ ಕರ್ನಾಟಕ ಹೆಬ್ಬಾಗಿಲು ಅಂತ ಹೇಳ್ಬೋದು. ಈ ಮಧ್ಯ ಕರ್ನಾಟಕ ಹೆಬ್ಬಾಗಿಲಿನಲ್ಲಿ ಏನ್ ಬಿಜೆಪಿಯನ್ನು ಭದ್ರಕೋಟೆ ಮಾಡ್ಬೇಕು ಮತ್ತೆ ಅಷ್ಟೇ ಅಲ್ಲದೆ ಮಧ್ಯ ಕರ್ನಾಟಕವನ್ನು ಬಿಜೆಪಿಯನ್ನ ಬಲಪಡಿಸ್ಬೇಕನ್ನುವ ಉದ್ದೇಶದಿಂದ ಏನ್ ಕಳೆದ 2 ತಿಂಗಳಲ್ಲಿ 2 ಸಾರಿ ಏನ್ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ಬಹಿರಂಗ ಸಭೆ ಸಹ ಮಾಡಿದ್ದಾರೆ. ಈ ಒಂದು ನೆಲೆಯಲ್ಲಿ ಏನು ಸಂಚಲನ ಮೂಡ್ತಿರೋ ಒಂದು ವಿಚಾರ ಅಂದ್ರೆ ಯಾವುದೇ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅದು ಎಷ್ಟು ಮೀಸಲು ಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ಯಾರು ಬಿಎಸ್ಆರ್ ಪಕ್ಷದಿಂದ ಬಿಜೆಪಿಗೆ ಬಂದಂತ ತಿಪ್ಪೇಸ್ವಾಮಿಗೆ ಫೈನಲ್ ಆಗುತ್ತೆ ಅನ್ನುವ ಮಾತು ಬಹುತೇಕ ಇತ್ತು ಹಾಗೆ. ಬಟ್ ನಿನ್ನೆ ಆದಂತ ಏನ್ ಪಟ್ಟಿ ಮೊದಲ ಪಟ್ಟಿ ರಿಲೀಸ್ ಆಗಿದೆ, ಆ ಮೊದಲ ಪಟ್ಟಿಯಲ್ಲಿ ಸಂಸದ ಶ್ರೀರಾಮುಲು ಅವರ ಹೆಸರು ಇದೆ. ಯಾಕೆ ಅಂದ್ರೆ ಬಳ್ಳಾರಿ ಗ್ರಾಮಾಂತರದಿಂದ ಕಳೆದ ಬಾರಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಂತ ಶ್ರೀರಾಮುಲು ಮತ್ತೆ ಸಂಸದರಾಗಿ ಆಯ್ಕೆ ಆದ ನಂತರಕ್ಕೆ ಈಗ ಏನ್ ಮೊಳಕಾಲ್ಮೂರು ವಿಧಾನಸಭಾ ಇದೆ, ಆ ಮೊಳಕಾಲ್ಮೂರು ವಿಧಾನಸಭೆಗೆ ಶ್ರೀರಾಮುಲು ಅವರು ಬಂದಿದ್ದಾರೆ. ಯಾಕೆಂದ್ರೆ ಅಲ್ಲಿನ ಏನು ಈಗ ಹಿರಿಯ ಶಾಸಕ ಏನು ಗ್ರಾಮೀಣ ಭಾಗದಲ್ಲಿ ಗೆದ್ದಿರುವಂತಹ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಇಲ್ಲ ಶಶಿಕುಮಾರ್ ಅವರಿಗೆ ಟಿಕೆಟ್ ಫೈನಲ್ ಆದ್ರೆ ಕಾಂಗ್ರೆಸ್ ಇಂದ ಇಲ್ಲಿ ಬಿಜೆಪಿಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುತ್ತಿದೆ ಅನ್ನುವ ಉದ್ದೇಶದಿಂದ ಈಗ ಏನು ಮೊಳಕಾಲ್ಮೂರಿಗೆ ಬಿಜೆಪಿ ಪಕ್ಷದಿಂದ ಶ್ರೀರಾಮುಲವನ್ನು ಅಭ್ಯರ್ಥಿ ಒಂದು ಆಗಿ ಮಾಡಿದ್ದಾರೆ. ಈ ಯಾಕೆಂದ್ರೆ ಆಂಧ್ರದ ಗಡಿ ಪ್ರದೇಶ ಮತ್ತೆ
ಏನ್ ಬಳ್ಳಾರಿ ಕಡೆ ಪ್ರದೇಶ ಆಗಿರುವಂತಹ ಮೊಳಕಾಲ್ಮೂರು ಪ್ರದೇಶದಲ್ಲಿ ಶ್ರೀರಾಮುಲು ಒಂದು ಅಸ್ತಿತ್ವ ಇದೆ. ಅಷ್ಟೇ ಅಲ್ಲದೆ ಶ್ರೀರಾಮುಲು ಅಭಿಮಾನಿಗಳು ಸಹ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಶ್ರೀರಾಮುಲು ಅವರಿಗೆ ಕೊಟ್ರೆ ಈ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಗೆಲ್ಲುವುದು. ಅಷ್ಟೇ ಅಲ್ಲದೆ ಏನ್ ಚಿತ್ರದುರ್ಗ ವಿಧಾನಸಭಾ ಆರು ಕ್ಷೇತ್ರಗಳಿವೆ, ಆರು ಕ್ಷೇತ್ರಗಳಲ್ಲೂ ಶ್ರೀರಾಮುಲು ಅವರ ವರ್ಚಸ್ ಇಟ್ಕೊಂಡು ನಾವು ಬಿಜೆಪಿಯನ್ನು ಗೆಲ್ಬಹುದು ಎನ್ನುವ ಉದ್ದೇಶಕ್ಕೆ ಶ್ರೀರಾಮುಲು ಅವರಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ ಮತ್ತೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಏನ್ ಹಾಲಿ ಶಾಸಕ ತಿಪ್ಪಾರೆಡ್ಡಿ ಇದಾರೆ, ತಿಪ್ಪಾರೆಡ್ಡಿಗೆ ಫೈನಲ್ ಆಗಿದೆ. ಮತ್ತೆ ಇನ್ನೊಂದು ಕ್ಷೇತ್ರ ಸಂಚಲನ ಮೂಡಿಸಿರುವ ಕ್ಷೇತ್ರ ಅಂದ್ರೆ ಹಿರಿಯೂರು ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಇಲ್ಲಿ ಏನು ಎ ಕೃಷ್ಣಪ್ಪ ಅವರ ಮಗಳಾದಂತಹ ಪೂರ್ಣಿಮಾ ಮತ್ತೆ ಅವರ ಪತಿಯಾದಂತಹ ಶ್ರೀನಿವಾಸ್ ಅವರು ಇಬ್ರು ಸಹ ರೇಸಲ್ಲಿದ್ದಾರೆ. ಈಗ ಅವರವರಲ್ಲೇ ಗೊಂದಲ ಇತ್ತು. ಯಾಕಂದ್ರೆ ಈಗ ಶ್ರೀನಿವಾಸ್ ಕೊಡ್ಬೇಕಾ ಅವರ ಪತ್ನಿಗೆ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ಕೊಡ್ಬೇಕನ್ನುವ ಗೊಂದಲ ಇತ್ತು. ಆ ಒಂದು ಗೊಂದಲಕ್ಕೂ ಸಹ ತೆರೆಗಳಿದ್ದೀವಿ. ಯಾಕಂದ್ರೆ ಎ ಕೃಷ್ಣಪ್ಪ ಅವರಿಗೆ ಇರುವಂತ ವರ್ಚಸ್ಸು ಏನು ಪೂರ್ಣಿಮಾ ಅವರಿಗೆ ಇದೆ ಅನ್ನುವ ಒಂದು ಉದ್ದೇಶಕ್ಕೆ ಪೂರ್ಣಿಮಾ ಅವರಿಗೆ ಫೈನಲ್ ಮಾಡಲಾಗಿದೆ ರಾಘವ. ಓಕೆ ವೀರೇಶ್, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈಗ ಹಾಲಿ ಶಾಸಕ ತಿಪ್ಪೇಸ್ವಾಮಿ ಅವರ ಹೆಸರನ್ನ ಕೈ ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಇಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಬಿಜೆಪಿ ಪಾಳ್ಯದಲ್ಲಿ? ಹಾಗೇನೆ ಇಲ್ಲಿ ತಿಪ್ಪೇಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಇಂಥದ್ದೇ ಕಾರಣಕ್ಕೆ ಇಲ್ಲಿ ಕೊಡಲಾಗಿಲ್ಲ ಅನ್ನೋದನ್ನ ಏನಾದರೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ. ಏನು ಇವರು ಮೊದಲ ಬಾರಿಗೆನೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಶ್ರೀರಾಮುಲು ಅವರು ಕಟ್ಟಿದಂತ ಪಕ್ಷದಿಂದಲೇ ಅವರೇ ಶ್ರೀರಾಮುಲು ಅವರು ಆಯ್ಕೆ ಮಾಡಿದಂತಹ ಅಭ್ಯರ್ಥಿ ತಿಪ್ಪೇಸ್ವಾಮಿ. ಏನ್ ತಿಪ್ಪೇಸ್ವಾಮಿ ಬಿಎಸ್ಆರ್ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತ ನಂತರಕ್ಕೆ ಏನ್ ಬಿಎಸ್ಆರ್ ಪಕ್ಷದವರೆಲ್ಲ ಏನ್ ಬಿಜೆಪಿ ಬಂದ್ರು ಆ ಬಿಜೆಪಿಯಲ್ಲಿ ಸಹ ಇವರು ಬಂದಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಒಂದ್ ಹೇಳ್ಬೇಕಂದ್ರೆ ಏನ್ ಕಳೆದ ಬಾರಿ ಏನು ಚುನಾವಣೆಯಲ್ಲಿ ಏನು ಶಾಸಕರೆಲ್ಲ ವೋಟ್ ಮಾಡುವ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ಗೆ ಮಾಡಿರೋ ಒಂದು ಹಿನ್ನೆಲೆ ಒಂದು ಮೈನಸ್ ಪಾಯಿಂಟ್ ಆದ್ರೆ ಕೆಲವೊಂದು. ಯಾಕಂದ್ರೆ ಕ್ಷೇತ್ರದಲ್ಲಿ ಇವರು ಅಭಿವೃದ್ಧಿ ಸಹ ಕೊರತೆ ಇದೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಏನ್ ಜನಸಾಮಾನ್ಯ ಜೊತೆ ಒಳನಾಟಗಳ ಜೊತೆಗೆ ಇದ್ದಾರೆ ವಿನಃ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ. ಮತ್ತೆ ಏನು ಇದನ್ನು ಮತ್ತೆ ಏನು ಈಗ ಆಂಧ್ರದ ಗಡಿ ಪ್ರದೇಶ ಬಳ್ಳಾರಿ ಗಡಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿನ ಮಳೆ ಬರಗಾಲ ಪ್ರದೇಶವಾಗಿರೋದ್ರಿಂದ ಇಲ್ಲಿಗೆ ಯಾವುದೇ ತರದ ಅನುದಾನಗಳನ್ನಾಗ್ಲಿ ಮತ್ತೊಂದು ಈಗ ಯಾವ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಶಿಕ್ಷಣ ಆರೋಗ್ಯ ಈ ತರದ ಯಾವುದೇ ರೀತಿಯಾದ ಒಂದು ಇನ್ನೂ ಸಹ ಏನ್ ಹಿಂದುಳಿದ ಪ್ರದೇಶ ಅಂತಾನೆ ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವ್ರನ್ನ ಈ ಭಾಗಕ್ಕೆ ಯಾಕಂದ್ರೆ ಈ ಬಾರಿ ಆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಏನಿದೆ ಈ ಕ್ಷೇತ್ರ ಭಾರಿ ಜಿದ್ದಾಜಿದ್ದಿನ ಕ್ಷೇತ್ರ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ಎಸ್ ವೀಕ್ಷಕರೇ, ರಾಜ್ಯ ಚುನಾವಣಾ ಅಖಾಡದಲ್ಲಿ ಮತ್ತಷ್ಟು ರಂಗೇರಲಿಕ್ಕೆ ಸದ್ಯದ ಒಂದಿಷ್ಟು ನ್ಯೂಸ್ಗಳು ಕೂಡ ಕಾರಣ ಆಗ್ತಾ ಇದೆ. ಈಗ ಮತ್ತೆ